ನಾನು ಪ್ರಸಾದ್ ನಾಯಕ ಅಂತ ಒನ್ ಇಂಡಿಯಾ ವೆಬ್ಸೈಟಿಂದ ಮಾತಾಡ್ತಾ ಇದ್ದೀನಿ ಈಗ ನೀವು ಹೇಳ್ತಾ ಇರೋದು ಆಧಾರ್ ತುಂಬ ಯೂಸ್ಫುಲ್ ಆಗಿದೆ ಯು ಹ್ಯಾವ್ ಗಿವನ್ ದ ಆಧಾರ್ ಟು ದ ಎಂಟೈರ್ ಕಂಟ್ರಿ ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಆ್ಯಂಡ್ ದ ಬೆನಿಫಿಟ್ಸ್ ಹ್ಯಾವ್ ಟು ಬಿ ಪಾಸ್ ಡೌನ್ ಟು ದ ಕಾಮನ್ ಪೀಪಲ್ ಡೂ ಯು ಥಿಂಕ್ ದ ಕಾಮನ್ ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್ ಆರ್ ದ ಗೌರ್ಮೆಂಟ್ ಟು ದ ಗೌರ್ಮೆಂಟ್ ವಿಚ್ ಇಟ್ ವಿಲ್ ಬಿ ಪ್ರೊಸೆಸಿಂಗ್ ಹ್ಯಾವ್ ದಿ ಅಂಡರ್ಸ್ಟುಡ್ ದ ಅಡ್ವಾಂಟೇಜ್ ಆಫ್ ದಿಸ್ ಆಧಾರ್ ಇಲ್ಲ ಈಗ ನೋಡಿರಿ ಐವತ್ತೈದು ಕೋಟಿ ಜನಕ್ಕೆ ನಾವು ಆಧಾರ್ ನಂಬರ್ ಕೊಟ್ಟಿದ್ದೀವಿ ಅವ್ರಿಗೆ ಮೊದಲು ಅದರ ಅಡ್ವಾಂಟೇಜ್ ಅಂದರೆ ಅದು ಒಂದು ಗುರುತು ಐಡೆಂಟಿಟಿ ಇದೆ ಎಲ್ಲರಿಗೂ ಒಂದು ವಿಶಿಷ್ಟ ಗುರುತು ಸಿಕ್ಕಿದೆ ಆಮೇಲೆ ಆ ಐಡೆಂಟಿಟಿ ನಂಬರಿಂದ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬಹುದು ಅವರು ಇನ್ಶೂರೆನ್ಸ್ ಪಾಲಿಸಿ ತೊಗೋಬಹುದು ಅವರು ಪೆನ್ಷನ್ ತಗೋಬಹುದು ಅವ್ರ ಬ್ಯಾಂಕ್ ಅಕೌಂಟ್ದಲ್ಲಿ ಆಧಾರ್ ನಂಬರ್ ಕಟ್ಟಿದರೆ ಅವ್ರಿಗೆ ಡಿರೆಕ್ಟ್ಲಿ ಅವ್ರ ಬ್ಯಾಂಕ್ ಅಕೌಂಟ್ ದುಡ್ಡು ಬರ್ತೈತಿ ಸೊ ಎಲ್ಲ ಇದೆಲ್ಲ ಬೆನಿಫಿಟ್ಸ್ ಸಿಗ್ತಾ ಇದೆ ಈಗ ಇನ್ನೂ ಎಲ್ಲರಿಗೂ ಎಲ್ಲ ಬೆನಿಫಿಟ್ಸ್ ಇನ್ನೂ ಗೊತ್ತಿಲ್ಲ ಆದರೆ ಈ ಮುಂದಿನ ಐದು ವರ್ಷದಲ್ಲಿ ಎಲ್ಲರಿಗೂ ಗೊತ್ತಾಗ್ತೈತಿ ಸೊ ಇಟ್ಸ್ ಅ ಗ್ರಾಜುಯಲ್ ಪ್ರಾಸೆಸ್ ಕಾಮನ್ ಪೀಪಲ್ಗೆ ಇದ್ರದ್ದು ಅಡ್ವಾಂಟೇಜ್ ಎಲ್ಲ ಅರ್ಥ ಮಾಡಿಸೋದಕ್ಕೆ ಏನಾದರೂ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದೀನ ಅಂತ ಇದೀನ ಮಾಡ್ತಾ ಇದ್ದೀವಿ ಆದರೆ ಅಲ್ಟಿಮೇಟ್ಲಿ ಅದು ಸಾಮಾನ್ಯ ಜನರಿಗೆ ಅದರ ಉಪಯೋಗ ಅದು ಉಪಯೋಗಿಸಿದ ಮೇಲೇ ಗೊತ್ತಾಗ್ತೈತಿ ಈಗ ನೋಡಿರಿ ನಾವು ಎಲ್ ಪಿ ಜಿ ನಾವು ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಈಗ ನಾವು ಹದಿನೈದು ಒನ್ ಪಾಯಿಂಟ್ ಫೈವ್ ಕೋಟಿ ಜನರ ಬ್ಯಾಂಕ್ ಅಕೌಂಟಲ್ಲಿ ನಾಲ್ಕು ಕೋಟಿ ಅಕೌ ಟ್ರಾನ್ಸ್ಫರ್ ಮಾಡಿದ್ದೀವಿ ಅವ್ರಿಗೆ ಗೊತ್ತಾಗಿದೆ ಇದರ ಬೆನಿಫಿಟ್ ಏನಿದೆ ಅಂದರೆ ಅವ್ರು ಒಂದು ಒನ್ ಒಂದು ಇಲ್ಲಿ ಅವರು ಸಿಲಿಂಡರ್ ತೊಗೋತಾರೆ ಅಲ್ಲಿ ಅವ್ರಿಗೆ ದುಡ್ಡು ಬರ್ತೈತಿ ಸೊ ಆ್ಯಸ್ ಇದೆಲ್ಲ ಅಪ್ಲಿಕೇಶನ್ಸ್ ಬಂದಿದ್ದ ಮೇಲೆ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಬೆಟರ್ ಸೊ ಐ ಥಿಂಗ್ ದ ಬೆಸ್ಟ್ ಥಿಂಗ್ ಇಸ್ ಟು ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಯೂಸಸ್ ಆಫ್ ಇಟ್